ಸ್ನೇಹಿತರೆ ಈ ಹುದ್ದೆಗೆ ನೀವನಾದರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದರೆ ನಿಮಗೆ ಮಂತ್ಲಿ ವೇತನ ಸೇನೆ ನೋಡಿ ಸುಮಾರು ಎಪ್ಪತ್ತು ಸಾವಿರದಿಂದ ಎರಡು ಲಕ್ಷ ತನಕ ವೇತನ ಸೇನೆ ಕೂಡ ನೀಡಲಾಗತ್ತೆ ಈ ವೇತನ ಸೇನೆ ಕೂಡ ಒಂದೇ ರೀತಿಯಾಗಿರೋದಲ್ಲ ವರ್ಷಕ್ಕೊಮ್ಮೆ ಹೆಚ್ಚಾಗುತ್ತೆ ಅದು ಯಾವ ರೀತಿಯಾಗಿ ಹೆಚ್ಚಾಗತ್ತೆ ಏನು ಅಂತ ಅಂತ ತಿಳಿಯೋದು ಮುಂದಗಲು ತಿಳಿಸ್ಕೊಡ್ತೇವೆ ಸ್ನೇಹಿತರೆ ಇವಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರಿಗೆ ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಪುರುಷರು ಕೂಡ ಅರ್ಜಿ ಸಲ್ಲಿಸಿ ಮತ್ತು ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಇಲ್ಲಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಏನಂದರೆ ಒ ಬಿ ಸಿ ಅಭ್ಯರ್ಥಿ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗೆ ವಯಸ್ಸಿನ ಮತ್ತಿತ್ತು ಕೂಡ ಸರಿಲಿಕ್ಕಿರತ್ತೆ ಹೋಗಕೆ ಅದೆಷ್ಟು ಸರಿಲಿಕ್ಕಿರತ್ತೆ ಏನು ಅಂತ ತಿಳಿಯೋದು ಮುದುಗಳು ತಿಳಿಸಿಕೊಡ್ತೇವೆ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಆಯ್ಕೆಯಾದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸೇನೆ ಎಷ್ಟು ಇರುತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಏನಾಗಿರತ್ತೆ ಮತ್ತು ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಇದ್ರ ಬಗ್ಗೆನೇ ಯೂಟ್ಯೂಬ್ ಜಡ್ಡಿಯವರಿಗೆ ಸಂಪೂರ್ಣ ತಿಳಿಸ್ಕೊಡ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ಇನ್ನೂರಿಗೆ ಯಾರಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲಿಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೋಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ತ್ ಮೂರ ಹೊಸ ನೇಮಕತೆಯಾಗಿರತ್ತೆ ಇಲ್ಲಿ ಹೊಸ ಅಧಿಸೂಚನೆ ಬಿಟ್ಟಂತ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರಂದು ಹೊಸ ಅಧಿಸೂಚನೆಯಾಗಿರತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ಮೊದಲೇದಾಗಿ ಆನ್ಲೈನ್ ರಿಜಿಸ್ಟರ್ ಆಗಿರಬೇಕು ಮತ್ತು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು ಈ ಡಿಸ್ಪ್ಲೇ ವೆಬ್ಸೈಟ್ ಕಾಣಿಸ್ತಾ ವೆಬ್ಸೈಟ್ಗೆ ಭೇಟಿ ನೋಡಿಕೊಂಡು ಮೊದಲಿಗೆ ರಿಜಿಸ್ಟರ್ ಆಗಬೇಕು ಆಮೇಲೆ ಲಾಗಿನ್ ಮಾಡಿಕೊಂಡು ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಅಥವಾ ಇದರ ಬಗ್ಗೆ ಏನಾರು ಕೂಡ ಡೌಟ್ಸ್ ಅನಿಸಿದ್ರು ಕನ್ಫ್ಯೂಸ್ ಅನ್ಸಿದ್ರು ಕೂಡ ಇಲ್ಲಿ ಇಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ ಇಮೇಲ್ ಐ ಐಡಿಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ಪಡೆದುಕೊಳ್ಳಬಹುದು ಅಥವಾ ಏನಾರು ಕೂಡ ಡೌಟ್ಸ್ ಅನಿಸಿದ್ರು ನಮ್ಮ ಕಮೆಂಟ್ ಬಾಕ್ಸ್ ಕೂಡ ಕಮೆಂಟ್ ಮಾಡಿ ಇಲ್ಲಿ ಇರೋ ಹುದ್ದೆ ಹೆಸರು ಒಂದೊಂದಾಗಿ ತಿಳಿಸ್ಕೊಡ್ತೇವೆ ಮೊದಲನೇ ಪೋಸ್ಟ್ ಉಪ ಪ್ರಧಾನ ವ್ಯವಸ್ಥಾಪಕ ಪೋಸ್ಟಿಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಅಂದರೆ ಹಣಕಾಸು ಅಧಿಕಾರಿ ಇನ್ನು ಎರಡನೇದಾಗಿ ವ್ಯವಸ್ಥಾಪಕ ಪೋಸ್ಟಿಗೆ ಅರ್ಜಿ ಒಂಗೆ ಕರೆದಿರ್ತಾರೆ ಭೂ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಖಾಲಿ ಇರುವ ಪೋಸ್ಟು ಇನ್ನು ಮೂರನೇದಾಗಿ ಸಹಾಯಕ ವ್ಯವಸ್ಥಾಪಕ ಪೋಸ್ಟು ಇನ್ನು ನಾಲ್ಕನೇದಾಗಿ ಸಹಾಯಕ ವ್ಯವಸ್ಥಾಪಕ ಪೋಸ್ಟಿನಲ್ಲಿ ಹಣಕಾಸು ಅಧಿಕಾರಿ ಇದರಲ್ಲಿ ಎಲೆಕ್ಟ್ರಿಕಲ್ ಹುದ್ದೆ ಕೂಡ ಅರ್ಜಿ ಹೋಗಿ ಕರೆದಿರ್ತಾರೆ ಇಂಜಿನಿಯರಿಂಗ್ ಪೋಸ್ಟ್ ಕೂಡ ಖಾಲಿ ಇರತ್ತೆ ರಸಾಯನ ಶಾಸ್ತ್ರಜ್ಞನ ಪೋಸ್ಟ್ ಕೂಡ ಅರ್ಜಿ ಹೋಗಿ ಕರೆದಿರ್ತಾರೆ ಇದನ್ನು ಹೊರತುಪಡಿಸಿ ಲೆಕ್ಕಾಧಿಕಾರಿ ಪೋಸ್ಟ್ ಕೂಡ ಖಾಲಿ ಇರತ್ತೆ ನೋಡಿ ಸ್ನೇಹಿತರೆ ಪ್ರೋಗ್ರಾಮರ್ ಹುದ್ದೆ ಕೂಡ ಅರ್ಜಿ ಹೋಗಿ ಕರೆದಿರ್ತಾರೆ ಇದಾದ ಮೇಲೆ ಲೆಕ್ಕ ಪರಿಶೋಧಕ ಹುದ್ದೆ ಕೂಡ ಅರ್ಜಿ ಹೋಗಿ ಕರೆದಿರ್ತಾರೆ ಹಿಂದಿ ಅನುವಾದಕ ಇದನ್ನು ಹೊರತುಪಡಿಸಿ ತಂತ್ರಜ್ಞಾನ ಪೋಸ್ಟ್ ಕೂಡ ಖಾಲಿ ಇರತ್ತೆ ಸಹಾಯಕ ಹುದ್ದೆಗಳು ಅಂದರೆ ಸಹಾಯಕದಲ್ಲಿ ವಿವಿಧ ಪ್ರಕಾರ ಖಾಲಿ ಇರತ್ತೆ ಹಿಂದಿ ಎಚ್ ಆರ್ ಮತ್ತು ಖಾತೆಗೆ ಸಂಬಂಧಪಟ್ಟಂತೆ ಅಧಿಕಾರಿ ಪೋಸ್ಟು ಇದರಲ್ಲಿ ಮಹಿಳಾ ಅಭ್ಯರ್ಥಿಗೆ ಇಷ್ಟು ಪೋಸ್ಟ್ಗಳು ಮತ್ತು ಪುರುಷ ಅಭ್ಯರ್ಥಿಗೆ ಎಷ್ಟು ಪೋಸ್ಟ್ ಅಂತ ಯಾವುದೇ ರೀತಿಯಾಗಿ ವಿಂಗಡಣೆ ಮಾಡಿಲ್ಲ ಇದರಲ್ಲಿ ಒಟ್ಟಾರೆ ತಿಳಿಸಿಕೊಟ್ಟಿದ್ದಾರೆ ಇದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಒಂದನ್ನು ಆಯ್ಕೆನ ಮಾಡಿಕೊಂಡು ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ಇಲ್ಲಿ ಎಲ್ಲ ಹುದ್ದೆಗಳು ಖಾಲಿ ಇದೆ ಅಂಥೇಳಿ ಎಲ್ಲ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಲು ಅವಕಾಶ ಇರೋದಲ್ಲ ಇದರಲ್ಲಿ ಒಂದರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಇವುಗಳಿಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತ್ಮೂರಂತೆ ಇಲ್ಲಿ ಶೈಕ್ಷಣಿಕ ಅರ್ಹತೆ ನೋಡಿ ಮೊದಲಾಗಿ ಹಣಕಾಸು ಅಧಿಕಾರಿಗೆ ಸಿ ಎ ಕಂಪ್ಲೀಟ್ ಆಗಿರಬೇಕು ಅಥವಾ ಎಮ್ ಬಿ ಎ ಮುಗಿಸಿರ್ಬೇಕು ಹಣಕಾಸು ಅಧಿಕಾರಿಯಲ್ಲಿ ಒಂದು ಪಿ ಜಿ ಡಿ ಎಮ್ ಕಂಪ್ಲೀಟ್ ಆಗಿರಬೇಕಾಗತ್ತೆ ಇದನ್ನು ಹೊರತುಪಡಿಸಿ ಮಾನ್ಯತೆ ಪಡೆದ ಮಂಡಳಿಯಿಂದ ಅಂದರೆ ವಿಶ್ವದಿಂದ ಸಮಾನತೆಗೆ ಪಾಸಾಗಿರಬೇಕು ಇದು ಮೊದಲನೇ ಪೋಸ್ಟಿಗೆ ಅನುವಾಗತ್ತೆ ಎರಡನೇದಾಗಿ ಮ್ಯಾನೇಜರ್ ಪೋಸ್ಟು ಇದು ಒಂದು ಭೂವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಖಾಲಿರುವ ಈ ಭಾಗದ ಒಂದು ಅಧಿಕಾರಿ ಪೋಸ್ಟು ಆದಷ್ಟು ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಎಮ್ ಎಸ್ ಸಿ ಕಂಪ್ಲೀಟ್ ಆಗಿರಬೇಕು ಅಥವಾ ಎಮ್ ಟೆಕ್ ಪಾಸಾಗಿರಬೇಕಾಗತ್ತೆ ಇನ್ನು ಮೂರನೇದಾಗಿ ಸಹಾಯಕ ವ್ಯವಸ್ಥಾಪಕ ಪೋಸ್ಟಿಗೆ ಸಿ ಎ ಕಂಪ್ಲೀಟ್ ಆಗಿರಬೇಕು ಎಮ್ ಎ ಮುಗಿಸಿರಬೇಕು ಅಥವಾ ಪಾಸ್ ಆಗಿರಬೇಕಾಗತ್ತೆ ಒಟ್ಟಾರೆ ಒಂದು ಎಲೆಕ್ಟ್ರಿಕಲ್ನಲ್ಲಿ ಡಿಪ್ಲೊಮಾ ಪಾಸಾಗಿದ್ದವರು ಬಿ ಎ ಅಥವಾ ಬಿ ಟೆಕ್ ಕಂಪ್ಲೀಟ್ ಆದವರು ಸೆಕೆಂಡ್ ಪಿ ಸಿ ಕಂಪ್ಲೀಟ್ ಆದವರು ಅಥವಾ ಯಾವುದೊಂದು ಡಿಗ್ರಿ ಕಂಪ್ಲೀಟ್ ಆದವರು ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ನೀವು ಪಿ ಎಚ್ ಡಿ ಕೂಡ ಮುಗಿಸಿದವರು ಅರ್ಜಿಯನ್ನು ಸಲ್ಲಿಸಿ ಇನ್ನು ವಯಸ್ಸಿನ ಮಿತಿಗೆ ಬರೋದಾದರೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಯಾವುದೊಂದು ಸರ್ಕಾರಿ ಹುದ್ದೆ ಆಗ್ಬೋದು ಅಥವಾ ಪ್ರೈವೇಟ್ ಹುದ್ದೆ ಆಗಲಿ ಹದಿನೆಂಟು ವರ್ಷ ಆಗಿರಲೇಬೇಕು ಇನ್ನು ಹುದ್ದೆಗೆ ಅನುವಾದಕವಾಗಿ ನಿಮಗೆ ಗರಿಷ್ಠ ವಯಸ್ಸು ಬೇರೆ ಬೇರೆ ಆಗಿರತ್ತೆ ಉಪ್ಪೊಂದು ಪ್ರಧಾನ ವ್ಯವಸ್ಥಾಪಕಕ್ಕೆ ಗರಿಷ್ಠ ವಯಸ್ಸು ಐವತ್ತು ವರ್ಷ ವ್ಯವಸ್ಥಾಪಕಕ್ಕೆ ನಲವತ್ತೈದು ವರ್ಷ ಸಹಾಯಕ ವ್ಯವಸ್ಥಾಪಕ್ಕೆ ಸುಮಾರು ನಲವತ್ತು ವರ್ಷ ಇದನ್ನು ಹೊರತುಪಡಿಸಿ ಎಲೆಕ್ಟ್ರಿಕಲ್ ಇಂಜಿನಿಯರ್ನಲ್ಲಿ ಒಂದು ಆದಷ್ಟು ಮೂವತ್ತು ವರ್ಷದ ತನಕ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ವಯಸ್ಸಿನ ಮಿತಿ ಕೂಡ ಸರಿಯಲಿಕ್ಕಿರೋದ್ರಿಂದ ಒ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷದ ತನಕ ಸರಿಲಿಕ್ಕಿರತ್ತೆ ಇದನ್ನು ಹೊರತುಪಡಿಸಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಐದು ವರ್ಷದ ತನಕ ಸರಿಲಿಕ್ಕಿರತ್ತೆ ಆದಷ್ಟು ನಿಮ್ಮ ವಯಸ್ಸಿನ ನಿಮಿತಿಯನ್ನು ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿದರೆ ತುಂಬಾ ಒಳ್ಳೆಯದು ಇಲ್ಲಿ ಅಭ್ಯರ್ಥಿಗೆ ಇನ್ನೊಂದು ಗುಡ್ ನ್ಯೂಸ್ ಏನ ಅಂದ್ರೆ ಎಸ್ ಎಸ್ ಟಿ ಅಭ್ಯರ್ಥಿ ಪಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿ ಮಾಜಿ ಸೈನಿಕರ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ನಿಮಗೆ ಅರ್ಜಿ ಶುಲ್ಕ ಇರೋದಲ್ಲ ನೀವು ಫ್ರೀಗೆ ಆಗಿ ಅರ್ಜಿಯನ್ನು ಸಲ್ಲಿಸಿ ಮತ್ತು ಸಾಮಾನ್ಯ ವರ್ಗದ ಅಭ್ಯರ್ಥಿಗೆ ಇ ಡಬ್ಲ್ಯೂ ಎಸ್ ಒ ಬಿ ಸಿ ಅಭ್ಯರ್ಥಿಗೆ ನೂರು ರೂಪಾಯಿಗೆ ಅವರಿಗೆ ಅರ್ಜಿ ಶುಲ್ಕ ಕಟ್ಟಲೇಬೇಕು ಇದು ಸಂಪೂರ್ಣ ಕೇಂದ್ರ ಸರ್ಕಾರದ ಮತ್ತೊಂದು ಸಲ ತಿಳಿಸ್ಕೊಡ್ತಾ ಇರೋದು ಈ ಒಂದು ನೂರು ರೂಪಾಯಿನ ಡೈರೆಕ್ಟ್ ಆಗಿ ಬ್ಯಾಂಕ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಿ ಆದಷ್ಟು ಆನ್ಲೈನಲ್ಲಿ ಇಲ್ಲಿ ಆದಷ್ಟು ಇಲ್ಲಿ ಬೇರೆ ವರ್ಗದವರಿಗೆ ಇಲ್ಲಿ ಆನ್ಲೈನಲ್ಲಿ ಅರ್ಜಿ ಶುಲ್ಕ ಪಾವತಿಸಲು ಅವಕಾಶ ಇರೋದಿಲ್ಲ ಇನ್ನು ಅರ್ಹತೆಗೆ ಬರೋದಾದರೆ ಆಯ್ಕೆ ಪ್ರಕ್ರಿಯೆಗೆ ಮಧ್ಯದ ನಿಮಗೆ ನೀವು ಯಾವ ರ ಮೇಲೆ ಅರ್ಜಿ ಸಲ್ಲಿಸ್ತಾರಾ ಅದನ್ನು ಚೆಕ್ ಮಾಡ್ತಾರೆ ಅನುಭವದ ಮೇಲೆ ಆಯ್ಕೆಯನ್ನು ಮಾಡ್ತಾರೆ ಲಿಖಿತ ಪರೀಕ್ಷೆ ಇರತ್ತೆ ಕೌಶಲ್ಯ ಪರೀಕ್ಷೆ ಇರತ್ತೆ ಮತ್ತು ವ್ಯಾಪಾರ ಪರೀಕ್ಷೆ ಇರತ್ತೆ ಸಂದರ್ಶನ ಇರತ್ತೆ ಆದಷ್ಟು ಇಷ್ಟೊಂದು ನಿಮಗೆ ಆಯ್ಕೆ ಪ್ರಕ್ರಿಯೆ ಇರತ್ತೆ ನೋಡಿ ಸ್ನೇಹಿತರೆ ಇದಕ್ಕೆ ಈಗಾಗಲೇ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತೀರ ಅಂತ ಅಭ್ಯರ್ಥಿಗೆ ಈ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಪ್ರೆಷರ್ ಯಾವುದೇ ರೀತಿಯಾಗಿ ಇದಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶ ಇರೋದಲ್ಲ ಅನುಭವ ಹೊಂದಿದ ಅಭ್ಯರ್ಥಿಗೆ ಇಲ್ಲಿ ಅವಕಾಶ ಇರುತ್ತೆ ಇನ್ನು ಆಯ್ಕೆ ಅಭ್ಯರ್ಥಿಗೆ ಸುಮಾರು ಮಂತ್ಲಿ ವೇತನ ಸೇನೆ ನೋಡೋದಾದ್ರೆ ಎಪ್ಪತ್ತು ಸಾವಿರದಿಂದ ಎರಡು ನೂಕ್ಷ ಎರಡು ಲಕ್ಷದ ನಲವತ್ತು ಸಾವಿರರಿಗೆ ಮಂತ್ಲಿ ವೇತನ ಆಗಿರತ್ತೆ ಈ ವೇತನ ಸೇನೆಯ ಕೂಡ ಒಂದೇ ರೀತಿಯಾಗಿ ಇರೋದಿಲ್ಲ ಹುದ್ದೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಲ್ಲಿ ವೇತನ ಸೇನೆ ಕೂಡ ನೀಡಲಾಗತ್ತೆ ಇನ್ನು ವರ್ಷಕ್ಕೊಮ್ಮೆ ಕೂಡ ವೇತನ ಸೇನೆ ಹೆಚ್ಚಾಗುತ್ತೆ ಅದು ಯಾವ ರೀತಿಯಾಗಿ ಅಂದರೆ ಮೊದಲೇ ಒಂದು ವರ್ಷದಲ್ಲಿ ಎಂಟುನೂರ ನಲ್ವತ್ತು ರೂಪಾಯಿ ಹೆಚ್ಚಾಗುತ್ತೆ ಎರಡನೇ ವರ್ಷದಲ್ಲಿ ಒಂಬತ್ನೂರ ಐವತ್ತು ರೂಪಾಯಿಗೆ ಹೆಚ್ಚಾಗತ್ತೆ ಮೂರನೇ ವರ್ಷದಲ್ಲಿ ಹನ್ನೊಂದು ನೂರ ಐವತ್ತು ರೂಪಾಯಿ ಈ ರೀತಿಯ ನಮಗೆ ವೇತನ ಸೇನೆ ಕೂಡ ಹೆಚ್ಚಾಗುತ್ತೆ ಒಳಗೆ ಬಗ್ಗೆ ಏನಾದರೂ ಕೂಡ ಡೌಳ್ ಸಮಸ್ಯೆ ಕಮೆಂಟ್ ಬಾಕ್ಸಲ್ಲೂ ಕೂಡ ಕಮೆಂಟ್ ಮಾಡಿ ಇನ್ನು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋ ಅಭ್ಯರ್ಥಿಗೆ ಪ್ರಮುಖ ದಿನಾಂಕ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಅರ್ಜಿ ಪ್ರಾರಂಭ ಆಗಿದೆ ಕೊನೆಯ ದಿನಾಂಕ ಹದಿಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಅವಕಾಶ ಇರತ್ತೆ ಸ್ನೇಹಿತರೆ ತುಂಬ ಜನ ಕೇಳ್ತಾ ಇರ್ತಾರೆ ಸೆಂಟ್ರಲ್ ಗೌರ್ಮೆಂಟಿಂದ ಯಾವುದಾದ್ರೂ ಜಾಬ್ ಇದ್ದರೆ ತಿಳಿಸ್ಕೊಡಿ ಅಂತ ಈಗ ಅದನ್ನೇ ಕರೆದಿದ್ದಾರೆ ಎಲ್ಲ ಒಂದು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು ಇಲ್ಲಿ ಖಾಲಿರೋ ಸಂಸ್ಥೆ ಹೆಸರು ಎಮ್ ಇ ಸಿ ಎಲ್ನಿಂದ ಹೊಸ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಇದು ಸಂಸ್ಥೆ ಹೆಸರಾಗಿರತ್ತೆ ಒಟ್ಟು ಖಾಲಿರೋ ಪೋಸ್ಟು ತೊಂಬತ್ನಾಲ್ಕು ಪೋಸ್ಟಿಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಮತ್ತು ಅಖಿಲ ಭಾರತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸ್ತಾರೆ ಮತ್ತು ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ ಮೊದಲಿಗೆ ತಿಳಿಸ್ಕೊಟ್ಟಿದ್ದೇವೆ ಇದಕ್ಕೆ ಅನುಭವ ಹೊಂದಿದ್ದ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ಇರೋದು ಈಗಲೇ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಮಾಜಿ ಸೈನಿಕ ಆಗಿ ಕೂಡ ನೀವು ಅರ್ಜಿ ಸಲ್ಲಿಸಿ ಯಾವುದೇ ರೀತಿಯಾಗಿ ತೊಂದರೆ ಇರೋದಲ್ಲ ಒಟ್ಟಾರೆ ಪ್ರೆಷರ್ದವ್ರಿಗೆ ಅವಕಾಶ ಇರೋದಲ್ಲ ಪ್ರೆಷರ್ದವ್ರಿಗೆ ಹುದ್ದೆಗಳು ಕೂಡ ಕರೆದಿದ್ದಾರೆ ಚಾನಲ್ನಲ್ಲಿ ಇರೋದಾವೆ ಆದಷ್ಟು ಚೆಕ್ ಮಾಡ್ಕೋಬೋದು ಇನ್ನ ಪ್ರಮುಖ ಬೇಕಾಗುವ ದಾಖಲಾತಿಗಳು ಮೊದಲದ ನಮಗೆ ಫೋಟೋ ಕಾಪಿಗಳು ಇತ್ತೀಚಿನ ಫೋಟೋ ಕಾಪಿ ಬೇಕೇ ಬೇಕು ಇನ್ನ ಸಹಿ ಬೇಕಾಗತ್ತೆ ಅಂದರೆ ಸಿಗ್ನೇಚರ್ ಬೇಕು ಇಮೇಲ್ ಐಡಿ ಐ ಡಿ ಮತ್ತು ಮೊಬೈಲ್ ನಂಬರ್ಗಳು ಇದಾದ ಮೇಲೆ ನಿವಾಸದ ಪ್ರಮಾಣ ಪತ್ರ ಬೇಕಾಗತ್ತೆ ಆದಷ್ಟು ಕಂಪಲ್ಸರಿ ನಿವಾಸದ ಪ್ರಮಾಣಪತ್ರ ಬೇಕೇ ಬೇಕು ಅನುಭವ ಹೊದ್ದವರು ಅನುಭವದ ಪ್ರಮಾಣ ಪತ್ರ ಬೇಕಾಗತ್ತೆ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣಪತ್ರಗಳು ಶೈಕ್ಷಣಿಕ ಅಂಕಪಟ್ಟಿ ನೀವು ಹತ್ರ ಮೇಲೆ ಅರ್ಜಿ ಸಲ್ಲಿಸ್ತಾರಲ್ಲ ಆ ಒಂದು ಶೈಕ್ಷಣಿಕ ಅಂಕಪಟ್ಟಿ ಬೇಕಾಗತ್ತೆ ಅಂದರೆ ನೀವು ಡಿಗ್ರಿ ಮೇಲೆ ಅರ್ಜಿ ಸಲ್ಲಿಸೋದ್ರಿಂದ ಡಿಗ್ರಿ ಅಂಕಪಟ್ಟಿ ಗಣ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಗಳು ಇದನ್ನು ಹೊರತುಪಡಿಸಿ ಇನ್ನಿತರ ಕೂಡ ಡಾಕ್ಯುಮೆಂಟ್ಸ್ ಇರ್ತಾವಲ್ಲ ನಿಮ್ಮ ಹತ್ರ ಅವೆಲ್ಲ ತೆಗೆದುಕೊಂಡು ಹೋಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಸಮಯದಲ್ಲಿ ಕೇಳಿ ಕೇಳ್ತಾರೆ ಅಲ್ಲಿ ಹೋಗಿ ಮತ್ತು ವಾಪಸ್ ಬರಬಾರ್ದು ಆದ ಕಾರಣಕ್ಕಾಗಿ ಈ ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗಿ ಕೊನೆಯಲ್ಲಿ ನಿಮಗೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಕೇಳ್ತಾರೆ ಇಷ್ಟು ಡಾಕ್ಯುಮೆಂಟ್ಸ್ ನಿಮಗೆ ಕಂಪಲ್ಸರಿ ಬೇಕು ಸ್ನೇಹಿತರೆ ಇವುಗಳಿಗೆ ಸಂಬಂಧಪಟ್ಟಂತೆ ಏನಾರು ಕೂಡ ಡೌಟ್ಸ್ ಅನಿಸ್ರು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಇವ್ರಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಅನ್ನು ಕೂಡ ನಾವು ಮರೆಯೋಕೋಬೇಡಿ ನಿಮ್ ಸ್ನೇಹಿತರು ಕೂಡ ಶೇರ್ ಮಾಡಿ